ಲೋಕಸಭೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗುತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಧಾನಸಭಾ ಚುನಾವಣೆಯಲ್ಲಿ ಯಾವೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಮಾಡ್ತೋ ಕಾಂಗ್ರೆಸ್, ಅದಕ್ಕಿಂತ ಹೆಚ್ಚಾಗಿ ಲೋಕಸಭೆಗೆ ಸಜ್ಜಾಗ್ತಾ ಇದೆ. ಕಾರಣ, ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿರುವಂಥ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗಿರೋದು ಒಂದೇ ಒಂದು ಸೀಟ್, ಅದು ಸಂಸದರ ಒಬ್ಬರೇ ಇರೋದು, ಅದು DK ಸುರೇಶ್ ಅವರು ಬೇರೆ ಇದ್ಯಾಕೋ ಎಲೆಕ್ಷನ್ ಇಲ್ಲಲ್ಲ ಬೇಡ ಗಿಡ ಅಂತವ್ರೆ. ಬಟ್ ಅದು ಸುಲಭವಾಗಿ ಜನ ಬಿಡಲ್ಲ, ನಿಲ್ಲಿಸ್ತಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದೆ, DK ಶಿವಕುಮಾರ್ ಅವರು DCM ಇದ್ದಾರೆ. ಅದು ಸುಲಭವಾಗಿ ಹಿಂದೆ ಸರಿಯೋಕ್ಕಾಗುತ್ತಾ ಗೊತ್ತಿಲ್ಲ. ಏನು ಬೇಕಾದ್ರೂ ಇರ್ಬೋದು, ಅದು ಅವರ ವೈಯಕ್ತಿಕ ನಿರ್ಧಾರ, ಅದನ್ನ ನಾವು ಗೌರವಿಸಬೇಕು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಈ ಬಾರಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿದ್ದಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಕರ್ನಾಟಕದಲ್ಲಿ ಕಣಕ್ಕಿಳಿಸಬೇಕು ಅನ್ನೋ ಚರ್ಚೆಗಳು, ಇದು ವಿಧಾನಸಭಾ ಚುನಾವಣೆಗೂ ಮೊದಲು ಕೂಡ ಇತ್ತು, ಈಗಲೂ ಕೂಡ ಇದೆ. ಒಂದು ಕಡೆ ಅವರ ಅಜ್ಜಿ ಇಂದಿರಾ ಗಾಂಧಿಯವರು ಇಲ್ಲಿಂದ ಸ್ಪರ್ಧಿಸಿ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾದರು ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲಿ ಸ್ಪರ್ಧಿಸಿದರು. ಅನಂತರದಲ್ಲಿ ಅವರ ತಾಯಿ ಸೋನಿಯಾ ಗಾಂಧಿಯವರು ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಅವರ ವಿರುದ್ಧ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿದರು. ಇದೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಖಂಡಿತವಾಗಲೂ ಭದ್ರ ನೆಲೆ ಇದೆ ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲೂ ಪ್ರೂವ್ ಆಗಿದೆ. ಈಗ ಪ್ರಿಯಾಂಕಾ ಗಾಂಧಿಯವರನ್ನು ಕೂಡ ಕರ್ಕೊಂಬರಬೇಕು. ಯಾಕೆಂದರೆ ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೂ ಮೊದಲು ಏನು ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದಂಥ ಗೃಹಲಕ್ಷ್ಮಿಯನ್ನು ಘೋಷಿಸಿದ್ದವರೇ, ಅವರೇ ಬೆಂಗಳೂರಿಗೆ ಬಂದ್ಬಿಟ್ಟು ಘೋಷಿಸಿದ್ರು. ಸುಮಾರು 17 ಕಡೆ ಏನೋ ಬಂದು ಪ್ರಚಾರ ಮಾಡಿದ್ರು, ಸಮಾವೇಶ ಮಾಡಿದ್ರು, ರೋಡ್ ಶೋ ಮಾಡಿದ್ರು, ಎಲ್ಲವನ್ನು ಮಾಡಿದ್ರು. ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ಕೂಡ ತನ್ನ ಸಹೋದರ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಾಗ ಹಿಮಾಚಲ ಪ್ರದೇಶ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ತು ಅಲ್ಲೂ ಕೂಡ ಕಾಂಗ್ರೆಸ್ಗೆ ಯಶಸ್ಸನ್ನು ತಂದುಕೊಟ್ಟವರು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು. ಇದೀಗ ಕರ್ನಾಟಕದ ಚುನಾವಣೆಯ ಯಶಸ್ಸು ಕೂಡ ಅವರ ಪಾತ್ರ ಇತ್ತು. ಹೀಗಾಗಿ ಕರ್ನಾಟಕದಿಂದ ಯಾವುದಾದ್ರೂ ಕ್ಷೇತ್ರದಲ್ಲಿ ಅವರನ್ನು ಕಣಕ್ಕಿಳಿಸಬೇಕು ಅಂತ ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಅಲ್ಲ, AICC ಪ್ಲ್ಯಾನನ್ನು ಮಾಡ್ಕೊಂಡಿದೆ ಅನ್ನೋ ಚರ್ಚೆ, ಅದಕ್ಕೆ ಸೂಕ್ತವಾದ ಕ್ಷೇತ್ರಗಳು ಯಾವುದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಎಸ್ ವೀಕ್ಷಕರೇ, ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. 2 ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಾಗಿದೆ ಅದಾಗಲೇ ಪಕ್ಷ ಅಂತ. ಒಂದು ಕಡೆ ಮೈಸೂರು ಮತ್ತು ಕೊಡಗು ವಿಧಾನಸಭಾ ಕ್ಷೇತ್ರ, ಅಲ್ಲಿ ಆಬ್ವಿಯಸ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರ ವಿರುದ್ಧ ಸ್ಪರ್ಧಿಸಬೇಕಾಗುತ್ತೆ. ಮತ್ತೊಂದು ಕಡೆ ಚಿಕ್ಕಮಗಳೂರು ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರ. ಯಾಕಂದರೆ ಹಿಂದೆ 1978 ನಡೆದಂಥ ಉಪಚುನಾವಣೆಯಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲೇ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿದ್ದರು. ಹೀಗಾಗಿ ಅದೇ ಅದೃಷ್ಟದ ಕ್ಷೇತ್ರ ಆಗಿ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಎಸ್ ವೀಕ್ಷಕರೇ, ಒಂದು ಕಡೆ 1978 ಇಂದಿರಾ ಗಾಂಧಿಯವರು ತಾವೂ ಗೆದ್ದು ಕಾಂಗ್ರೆಸ್ಗೆ ಹೊಸ ಒಂದು ರೀತಿ ಯಶಸ್ಸನ್ನು ತಂದುಕೊಟ್ಟಂಥ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧಿಸಿದರು. ಆನಂತರದಲ್ಲಿ ಕಾಂಗ್ರೆಸ್ ಬದಲಾಯಿತು. ಆ ಬಳಿಕ 1999 ಬಳ್ಳಾರಿಯಿಂದ ಸ್ಪರ್ಧಿಸಿ ಸೋನಿಯಾ ಗಾಂಧಿಯವರು ಸುಷ್ಮಾ ಸ್ವರಾಜ್ ಅವರ ವಿರುದ್ಧ ಗೆದ್ದರು. ಇದೀಗ ಪ್ರಿಯಾಂಕಾ ಗಾಂಧಿಯವರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು, ಕರ್ನಾಟಕದಲ್ಲಿ ಅವರು ಚುನಾವಣೆಗೆ ಇಳಿಬೇಕಾ? ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರ್ಬೋದು? ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.